ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ ಸ್ನೇಹಿತರೆ, ನಿನ್ನೆ ನಡೆದ ಜಿ ಟಿ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿ ಹೋದರು, ಆರ್ ಸಿ ಬಿಗೆ ಮತ್ತೆ ಯಾವ ಸ್ಥಾನದಲ್ಲಿದ್ದಾರೆ ಇಲ್ಲಿವರೆಗೂ. ಹಾಗೆಯೇ ನಮ್ಮ ಮುಂದಿನ ಪಂದ್ಯ ಗ್ರೀನ್ ಜೆರ್ಸಿ ತೊಟ್ಕೊಂಡು ಯಾವಾಗ ಆಡ್ತಾರೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಸ್ನೇಹಿತರೆ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರೋ ಒಂದು ರೀತಿಗೆ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಸ್ನೇಹಿತರೆ, 2023 IPL ಭರ್ಜರಿಯಾಗಿ ಇವಾಗ ಆರ್ ಸಿ ಬಿ ತಂಡ ಎರಡು ಪಂದ್ಯ ಸೋತಿದ್ದರಿಂದ ನಮ್ಮ ಆರ್ ಸಿ ಬಿ ತಂಡ ಸ್ವಲ್ಪ ಮಟ್ಟದಾಗಿ ಕೆಳಗಡೆ ಇದ್ದಾವೆ. ಒಂದು ಪಂದ್ಯ ಮಾತ್ರ ಗೆದ್ದಿದ್ದೀವಿ, ಇವಾಗ 4ನೇ ಪಂದ್ಯ ಆಡ್ತೀವಿ. 15ನೇ ತಾರೀಕಿಗೆ ಈ ಪಂದ್ಯ ಕೂಡ ಮರಿಬೇಡಿ, ಯಾಕಂದರೆ ಅದ್ಭುತವಾದಂಥ DC ವಿರುದ್ಧ ಆಡ್ತೀನಿ ನಾವು ಆಡ್ತೀವಿ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಬಿಗ್ ಮ್ಯಾಚ್ ಇದು. ಈ ಮ್ಯಾಚು ನಮಗೆ ತುಂಬ ಇಂಪಾರ್ಟೆಂಟು. ಈ ಪಂದ್ಯಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದ್ದಾರೆ. ಯಾರು ಬದಲಾವಣೆ ಆಗ್ತಾ ಇದ್ದಾರೆ ಅಂದರೆ ಹೆಜರ್ ಡೂಲು ಬರುವ ಸಂದೇಶ ಒಂದು ಮೂಡಿ ಬರ್ತಾ ಇದೆ. ಹಾಗೆಯೇ ವನಿಲ್ ಹಸುರಂಗ ಅಂತೂ ಬಂದಿದ್ದಾರೆ. ಪ್ಲೇಯಿಂಗ್ ಎಲ್ಲ ಆಡೋದು ಒಂದೇ ಬಾಕಿ, ಮುಂದಿನ ಪಂದ್ಯದಲ್ಲಿ ಪ್ಲೇಯಿಂಗ್ ಎಲ್ಲ ಇರ್ತಾರೆ. ಇವರಿಬ್ಬರು ಆರ್ ಸಿ ಬಿ ತಂಡಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಮತ್ತು ಅವಿನಾಶ್ ಸಿಂಗ್ ಕೂಡ ಒಬ್ಬರು ಇದ್ದಾರೆ, ಹರ್ಷಲ್ ಪಟೇಲ್ ಒಂದು ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವಿನಾಶ್ ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರ್ತಾ ಇದ್ದಾರೆ ಎಂದು ಕೂಡ ಹೇಳಿದೆ, ಸೂಚನೆ ಬರ್ತಾ ಇದೆ. ಹಾಗಾಗಿ ಅಪ್ಡೇಟ್ ಪ್ರಕಾರ ಈ ಮೂರು ಆಟಗಾರರು ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದ್ದಾರೆ. ಇವರು ಬಂದಮೇಲೆ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಆಗಿ ಒಂದು ದೊಡ್ಡ ಸ್ಟ್ರಾಂಗೆಸ್ಟ್ ಆದಂಥ ಬೌಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಹೆಜಲ್ ಅವರು ಬೇಕು ನಮಗೆ ಬೌಲಿಂಗ್ ವಿಭಾಗದಲ್ಲಿ. ನಮ್ಮ ಬೌಲಿಂಗ್ ವಿಭಾಗದಲ್ಲಿ ನೀವು ನೋಡಿದಿರಿ ಯಾವ ರೀತಿಯಾಗಿ ಲಕ್ನೋ ವಿರುದ್ಧ ಅದೇ ರೀತಿಯಾಗಿ ಸೋತ್ವಿ, ಹಾಗೆಯೇ KKR ವಿರುದ್ಧ ಕೂಡ ನಾವು ಅದೇ ರೀತಿಯಾಗಿ ಹೀನಾಯ ಸೋಲು ಅನುಭವಿಸಿದ್ವಿ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೇನ್ ಆಗಿ ಬಾಲರ್ ಬೇಕು. ಬಾಲರ್ಲಿಂದನೇ ನಾವು ಮತ್ತೆ ಪಂದ್ಯಗಳನ್ನು ಗೆಲ್ತೀವಿ. ಯಾಕಂದ್ರೆ ಬ್ಯಾಟರ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, KGF ಸೂಪರ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲೇನು ಬ್ಯಾಟಿಂಗ್ನಲ್ಲಿ ಏನು ತೊಂದರೆ ಇಲ್ಲ, ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟದಾಗಿ ನಾವು ಸುಧಾರಿಸ್ಕೋಬೇಕು. ಈ ರೀ ಮೂರು ಆಟಗಾರರು ಬರ್ತಾ ಇದ್ದಾರೆ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ ಸಂದರೆ. ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡ ಗ್ರೀನ್ ಸೆಡ್ ತೊಟ್ಕೊಂಡು 23ನೇ ತಾರೀಕು ಆಡ್ತಾ ಇದ್ದಾರೆ KKR ವಿರುದ್ಧ. ಇದು RR ವಿರುದ್ಧ ಆಡ್ತೀವಿ. ಗ್ರೀನ್ ಜೆರ್ಸಿಯಲ್ಲಿ RR ವಿರುದ್ಧ ಬೇಗ ಆಡ್ತಾ ಇದ್ದಾರೆ ಈ ವರ್ಷ IPL ನಲ್ಲಿ. ಆದರೆ ಕಳೆದ ವರ್ಷದಲ್ಲಿ 9-10ನೇ ಪಂದ್ಯ ಆಡಿದ್ರೆ ಅನಿಸುತ್ತೆ. ಹಾಗಾಗಿ ಇವಾಗ ಬೇಗ ಆಡ್ತಾ ಇದ್ದಾರೆ ಗ್ರೀನ್ ಜೆರ್ಸಿಯಲ್ಲಿ. ಈ ಪಂದ್ಯ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲ ಪಂದ್ಯ ಇಂಪಾರ್ಟೆಂಟ್, ನಮ್ಮ ಆರ್ ಸಿ ಬಿ ತಂಡ ಗೆಲ್ಬೇಕು, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಹೋಗಬೇಕು. ಹಾಗೆಯೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಆದಂಥದ್ದು. ಇವಾಗ ನೋಡ್ಬೋದು ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಲಕ್ನೋ ಸೂಪರ್ RR ಇದ್ದಾರೆ 6 ಪಾಯಿಂಟ್ಗಳಿಂದ. ರಾಜಸ್ಥಾನ್ ರಾಯಲ್ಸ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನ ಲಕ್ನೋ ಸೂಪರ್ ಜೈನ್ಸ್ ಇದ್ದಾರೆ. ಇವರು ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಕೂಡ ಅವರು ಮುಂದೆ ಸಾಗಿದ್ದಾರೆ, 6 ಪಾಯಿಂಟ್ ತೆಗೆದುಕೊಂಡಿದ್ದಾರೆ. ಹಾಗೆಯೇ GT ನಿನ್ನೆ ಪಂಜಾಬ್ ವಿರುದ್ಧ ಒಂದು ದೊಡ್ಡ ಮಟ್ಟದಾಗಿ ಒಂದು ಕೇವಲ ಎಷ್ಟು 6 ವಿಕೆಟ್ಗಳಿಂದ ಜಯ ಸಾಧಿಸಿ ಒಂದು ದೊಡ್ಡ ಮಟ್ಟದಾಗಿ 3ನೇ ಸ್ಥಾನಕ್ಕೆ ಅವರು ಕೂಡ ಹೋಗಿದ್ದಾರೆ. 4ನೇ ಸ್ಥಾನದಲ್ಲಿ ಅದ್ಭುತವಾದಂಥ ಕೋಲ್ಕತ್ತಾ ಇದೆ, ಅದು ಕೂಡ ನಮ್ಮ ಆರ್ ಸಿ ಬಿ ತಂಡ ಸೋಲಿಸೇ ಮ್ಯಾಕ್ ಹೋಗಿದೆ. 5ನೇ ಸ್ಥಾನಕ್ಕೆ ಪಂಜಾಬ್ ಇದ್ದಾರೆ 4 ಪಾಯಿಂಟ್ಗಳಿಂದ. 3 ತಂಡಗಳು 6 ಪಾಯಿಂಟ್ ಇದ್ದಾವೆ, ಉಳುಕಿದೆಲ್ಲ 4 ಪಾಯಿಂಟ್ ಇದ್ದಾವೆ. ಕೋಲ್ಕತ್ತಾ 4, ಪಂಜಾಬ್ 4, ಚೆನ್ನೈ ಸೂಪರ್ ಕಿಂಗ್ 4. ಚೆನ್ನೈ ಸೂಪರ್ ಕಿಂಗ್ ಒಂದು ಒಳ್ಳೆ ಅವಕಾಶ ಇತ್ತು, ಅವರು ಮಿಸ್ ಮಾಡಿಕೊಂಡ್ರು ಆ ಪಾಯಿಂಟ್ ಟೇಬಲ್ ಪಟ್ಟಿ ಮೇಲೆ ಹೋಗಿ. ಹಾಗೆಯೇ ಇಲ್ಲಿ 7ನೇ ನಂಬರ್ಗೆ ನಮ್ಮ ಆರ್ ಸಿ ಬಿ ತಂಡ ಇದೆ. ಇದು ಕೂಡ 2 ಒಂದೇ ಪಂದ್ಯ ಗೆದ್ದಿದೆ, ಇನ್ನೂ 2 ಬಾಕಿ ಗೆಲ್ಬೇಕು. ಇವಾಗ 4ನೇ ಪಂದ್ಯ ಆಡ್ತಾ ಇದ್ದಾರೆ DC ವಿರುದ್ಧ. ಈ ಪಂದ್ಯ ಗೆದ್ದರೆ 4 ಪಾಯಿಂಟ್ಗಳಿಂದ ಮೇಲಕ್ಕೆ ಹೋಗೋದಂತ ಗ್ಯಾರಂಟಿ. ಸ್ನೇಹಿತರೆ, ಇಲ್ಲಿ 8ನೇ ನಂಬರ್ಗೆ ಯಾರಿದ್ದಾರೆ, ಇಲ್ಲಿ ಹೈದರಾಬಾದ್ ಇದ್ದಾರೆ. 9ನೇ ನಂಬರ್ಗೆ MI ಇದ್ದಾರೆ, MI ತಂಡ ಇದೆ. ಹಾಗೆ ಕೊನೆಯ ಸ್ಥಾನದಲ್ಲಿ DC ಇದೆ. ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಗೆಲ್ಬೇಕು ಮುಂದಿನ ಪಂದ್ಯ DC ವಿರುದ್ಧ. ಸ್ನೇಹಿತರೆ, ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮೇಲೆ ಕೆಳಗೆ ದಿನಾಲೂ ಮೇಲೆ ಕೆಳಗೆ ಆಗ್ತಾ ಇರ್ತವೆ. ನಾವು ಅದೇ ರೀತಿಯಾಗಿ ಅಪ್ಡೇಟ್ ನೀಡ್ತಾ ಇರ್ತೀವಿ. ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್. ಅಲ್ಲೂ ಅಲ್ಲಿವರೆಗೂ ಅರ್ರ